ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಲಿಂಗಾಚಾರದ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೀವಿ. ಬಸವಾದಿ ಶರಣರು ಕೊಟ್ಟಿರತಕ್ಕಂತಹ ಅನುಭವ ಮಂಟಪದ ಮೂಲಕ ಧರ್ಮಗುರು ಇಷ್ಟಲಿಂಗ ಜನಕರಾದಂತಹ ಮಂತ್ರಪುರುಷ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪ ಸ್ಥಾಪನೆಯಾಗಿ ಅವರೇ ಅದರ ಸಂಸ್ಥಾಪಕರು. 770 ಜನ ಅಮರಗಣಗಳು ಚಿಂತನೆ ಮಾಡಿ ವಚನ ಸಾಹಿತ್ಯವನ್ನು ರಚಿಸುವುದರ ಮೂಲಕ ಮತ್ತು ಇಷ್ಟಲಿಂಗದ ತಳಹದಿಯ ಮೇಲೆ ಸಮಾನತೆಯ ಕುರುಹಾದಂತಹ ದೇವನ ಕುರುಹಾದಂತಹ ಇಷ್ಟಲಿಂಗದ ತಳಹದಿಯ ಮೇಲೆ ಜಾತಿ ವರ್ಣ ವರ್ಗರಹಿತವಾದಂಥ ಒಂದು ಸಮತಾ ಸಮಾಜವನ್ನು ಗುರು ಬಸವಣ್ಣನವರು ನಿರ್ಮಾಣ ಮಾಡಿದರು. ಅಂತಹ ಒಂದು ಇಷ್ಟಲಿಂಗದ ಮೂಲಕ ನವ ಸಮಾಜವನ್ನು ಗುರು ಬಸವಣ್ಣನವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಂದು ಕಾಯಕದವರು ಕೂಡ, ಕುರಿ ಕಾಯ್ತಕ್ಕಂಥವರು, ದನ ಕಾಯ್ತಕ್ಕಂಥವರು, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕುಟ್ಟುವವರು, ಬೀಸುವವರು, ಸ್ವಚ್ಛತೆ ಕಾಯಕವನ್ನು ಮಾಡ್ತಕ್ಕಂಥವ್ರು, ಕಸ ಗುಡಿಸ್ತಕ್ಕಂತಹ ಶರಣೆ ಸತ್ಯಕ್ಕ, ಹೀಗೆ ಎಲ್ಲ ಕಾಯಕದ ಚಪ್ಪಲಿ ಹೊರಿತಕ್ಕಂತಹ ಕಾಯಕದಲ್ಲಿ ಯಾವುದೂ ಕೂಡ ಮೇಲಲ್ಲ ಕೀಳಲ್ಲ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಗುರು ಬಸವಣ್ಣನವರು ಕೊಟ್ಟರು. ಕಾಯಕ ಮಾಡೋದಕ್ಕೂ ಮತ್ತು ಪೂಜೆ ಮಾಡೋದಕ್ಕೂ ಯಾವುದೇ ಸಂಬಂಧ ಇಲ್ಲ. 12ನೇ ಶತಮಾನದಲ್ಲಿ ಇಂತಹ ಒಂದು ಕಾಯಕದವರು, ಅಂದರೆ ಪೂಜೆಯನ್ನೇ ಒಂದು ಕಾಯಕವನ್ನಾಗಿ ಮಾಡಿಕೊಂಡಂತಹ ಜನಾಂಗ, ಬೇರೆಯವರು ಪೂಜೆಯನ್ನು ಮಾಡಬಾರ್ದು, ದುಡಿತಕ್ಕಂಥವರು ಹೊಲದಲ್ಲಿ ದುಡಿತಕ್ಕಂಥವ್ರು ಕೇವಲ ದುಡಿಯುವಂತಹ ಕೆಲಸವನ್ನೇ ಮಾಡೋದು, ಪೂಜೆ ಮಾಡ್ತಕ್ಕಂತಹ ವರ್ಗದ ಅವರ ಮಕ್ಕಳೇ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪೂಜಾರಿಗಳಾಗ್ತಕ್ಕಂಥದ್ದು, ಮತ್ತು ಒಬ್ಬ ಕುರಿ ಕಾಯ್ತಕ್ಕಂತಹ ಒಂದು ವ್ಯಕ್ತಿ, ಅವನ ಮಕ್ಕಳು ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಅವನು ಕುರಿ ಕಾಯುವಂಥ ಕಸುಬನ್ನೇ ಮಾಡಬೇಕು ಅನ್ನುವಂಥ ಒಂದು ನಿಬಂಧನೆಗಳಿದ್ದವರ ನಿಬಂಧನೆಗಳು, ಅದನ್ನು ಗುರು ಬಸವಣ್ಣನವರು ಸಾರಸಗಟ್ಟಾಗಿ ಖಂಡಿಸ್ತಾ ಇದ್ದಾರೆ. ಅವರವರ ಅರ್ಹತೆಗನುಗುಣವಾಗಿ ಅವರು ಯಾವ ಕಾಯಕವನ್ನಾದರೂ ಮಾಡಬಹುದು. ಪ್ರತಿಯೊಬ್ಬರಿಗೂ ಕೂಡ ಆಚಾರ ಸ್ವಾತಂತ್ರ್ಯವಿದೆ, ವಿಚಾರ ಸ್ವಾತಂತ್ರ್ಯವಿದೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದಲ್ಲಿ ಮೂಲ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ನಮಗೆ ಮೂಲಭೂತ ಹಕ್ಕುಗಳಲ್ಲಿ ಹೇಳ್ತಾ ಇದ್ದಾರೆ. ಪೀಠಿಕೆಯೊಳಗೇ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ, ವಿಚಾರ ಸ್ವಾತಂತ್ರ್ಯ ಇದೆ, ಆಚಾರ ಸ್ವಾತಂತ್ರ್ಯವಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯನೂ ಕೂಡ, ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಸಿಗಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಸಂವಿಧಾನದಲ್ಲಿದೆ. ಇದೇ ವಿಷಯವನ್ನು 12ನೇ ಶತಮಾನದಲ್ಲಿ ಯಾರೂ ಕಂಡರಿಯದ, ಕೇಳರಿಯದ ಒಂದು ಅನೇಕ ವಿಚಾರಗಳನ್ನು 900 ವರ್ಷಗಳ ಹಿಂದೆಯೇ ಗುರು ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯತೆಯ ಹಕ್ಕು ಸಿಗಬೇಕು ಅನ್ನೋದಕ್ಕಾಗಿ, ಆ ಒಂದು ಧಾರ್ಮಿಕ ಹಕ್ಕಿಗಾಗಿ ಹೋರಾಟ ಮಾಡಿರ್ತಕ್ಕಂಥವರು. ಪ್ರತಿಯೊಬ್ಬರಿಗೂ ಕೂಡ ಬ್ರಾಹ್ಮಣನಿಂದ ಭಂಗಿಯವರೆಗೆ, ಹಾರುವನಿಂದ ಅಸ್ಪೃಶ್ಯನವರೆಗೆ ಎಲ್ಲರೂ ಕೂಡ ದೇವನನ್ನು ಪೂಜಿಸಬಹುದು ಅಂತೇಳಿ ಇಷ್ಟಲಿಂಗವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಲಿಂಗ ಅಂತ ಬಂದ ತಕ್ಷಣ ನಮ್ಮ ದೇಶದಲ್ಲಿ ಭಾಳ ಇದು ಕನ್ಫ್ಯೂಸಿಂಗ್ ವರ್ಡ್. ಗಾಂಧಿ ಅಂತ ಹೇಳಿದ್ರೆ ಹೆಂಗೆ ಕನ್ಫ್ಯೂಸ್ ಆಗುತ್ತೋ. ಗಾಂಧಿ ಅಂದರೆ ಒಬ್ಬರೇ ಅಲ್ಲ, ಗಾಂಧಿ ಬೇರೆ 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 ಗಾಂಧಿಗಳಿದ್ದಾರೆ. ಇಂದಿರಾ ಗಾಂಧಿ ಬೇರೆ, ಸಂಜಯ್ ಗಾಂಧಿ ಬೇರೆ, ಮೇನಕಾ ಗಾಂಧಿ ಬೇರೆ, ರಾಹುಲ್ ಗಾಂಧಿ ಬೇರೆ, ವರುಣ್ ಗಾಂಧಿ ಬೇರೆ, ಹೀಗೆ ಬೇರೆ 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 ಗಾಂಧಿಗಳು ಹೇಗಿದ್ದಾರೋ ಹಾಗೆ ಲಿಂಗ ಅಂದ ತಕ್ಷಣ ಎಲ್ಲ ಒಂದೇ ಅಂತ ತಿಳ್ಕೊಬಾರ್ದು. ಲಿಂಗ ಅನ್ನುವಂಥ ಶಬ್ದನೂ ಕೂಡ ಭಾಳ ಒಂದು ಕನ್ಫ್ಯೂಸಿಂಗ್ ಇದೆ ನಮ್ಮ ಇದು ಸಮಾಜದಲ್ಲಿ. ಅದಕ್ಕಾಗಿ ಲಿಂಗದಲ್ಲಿ 4 ಪ್ರಕಾರಗಳು ಬರ್ತವೆ. ಮೊದಲನೇದು ಯಾವುದು ಅಂದರೆ ಸ್ಥಾವರ ಲಿಂಗ. ಈ ಗುಡಿಯೊಳಗೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ದೊಡ್ಡ ಲಿಂಗಗಳು ಅಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರಲ್ಲ, ಅದು ಶೈವರು ಕಟ್ತಕ್ಕಂಥ ಒಂದು ದೇವಸ್ಥಾನಗಳು, ಆ ಒಂದು ಶಿವನ ಕುರು ಆಗಿರ್ತಕ್ಕಂಥ ಲಿಂಗ, ಅದಕ್ಕೆ ಸ್ಥಾವರ ಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಒಂದು ಭಾರತ ದೇಶದಲ್ಲಿ 1000 ವರ್ಷಗಳ ಹಿಂದೆಯೇ ರಾಮ ಕೃಷ್ಣ ಇವರೆಲ್ಲರೂ ಆಗಿ ಹೋಗೋದಕ್ಕಿಂತ ಮುಂಚೆ, ಈ ವೇದ ಪುರಾಣಗಳು ಹುಟ್ಟೋದಕ್ಕಿಂತ ಮುಂಚೆನೇ ಈ ಒಂದು ಭರತನಾಡಿನಲ್ಲಿ ಈ ಒಂದು ಜಂಬೂದ್ವೀಪದಲ್ಲಿ ಒಬ್ಬ ಮಹಾಯೋಗಿಯಾಗಿ ಹೋಗಿದ್ದಾನೆ, ಅವನೇ ಐತಿಹಾಸಿಕ ಶಿವ. ಅಂತಹ ಒಂದು ಶಿವನನ್ನು ಪೂಜಿಸ್ತಕ್ಕಂಥ ಜನ ಈ ಭಾರತ ದೇಶದಲ್ಲಿ. ದ್ರಾವಿಡರ ಮೂಲ ಗುರು ಶಿವ, ಅದಕ್ಕಾಗಿ ದ್ರಾವಿಡರೆಲ್ಲರೂ ಕೂಡ
ಆ ಶಿವನನ್ನು ಪೂಜೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಶಿವ ಸಂಸ್ಕೃತಿ ಇದು ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿದೆ. ಶಿವನ ಬಗ್ಗೆ ಅಪಾರವಾದಂಥ ಭಕ್ತಿ ಇಟ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ದೇವಸ್ಥಾನಗಳಲ್ಲಿ ಅಂದರೆ ಮಹಾದೇವ ಮಂದಿರ ಅಂತ ತಿಳ್ಕೊಂಡು ಹೇಳ್ತಾರೆ, ಶಿವಾಲಯ ಅಂತ ತಿಳ್ಕೊಂಡು ಹೇಳ್ತಾರೆ, ಆ ಗುಡಿಗಳಲ್ಲಿ ಸ್ಥಾಪನೆ ಮಾಡುವಂತಹ ಲಿಂಗಗಳಿಗೆ ಅದಕ್ಕೆ ಸ್ಥಾವರ ಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಶೈವಧರ್ಮೀಯರು ಶಿವನ ಅನುಯಾಯಿಗಳು ಪೂಜೆ ಮಾಡತಕ್ಕಂಥ ಒಂದು ಲಿಂಗ. ಇದು ಮೊದಲನೇ ಪ್ರಕಾರದ ಲಿಂಗ, ಅದು ಯೋಗಿ ಶಿವ ಮತ್ತು ಪಾರ್ವತಿಯ ಒಂದು ಕುರುಹು. ಆನಂತರ ಎರಡನೇದಾಗಿ, ಈಗ ಯಾರಾದರೂ ಸತ್ತಾಗ ಸಮಾಧಿಯನ್ನು ಮಾಡಿ ಆ ಸಮಾಧಿ ಮೇಲೆ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಅದು ಗುಡಿಯೊಳಗಿರ್ತಕ್ಕಂಥ ಲಿಂಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ, ಆದರೆ ಅದೇ ಗಾತ್ರದಲ್ಲಿ ಇರ್ತದೆ. ಆ ಒಂದು ಸಣ್ಣ ಪ್ರಮಾಣದ ಲಿಂಗ ಇರ್ತದೆ, ಸಮಾಧಿ ಮೇಲೆ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಸಮಾಧಿ ಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನೊಂದು ಪ್ರಕಾರದ ಯಾವುದು ಅಂದರೆ ಚರಲಿಂಗ ಅಥವಾ ಶಿವಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ಲೆಲ್ಲ ಒಂದು ಜಾತ್ರೆಗಳು ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳು ಇದ್ದಾಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸೈಜ್ ಲಿಂಗಗಳು, ಅಂದರೆ ಈ ಒಂದು ದೇವಸ್ಥಾನದಲ್ಲಿರುವಂಥ ಸ್ಥಾವರ ಲಿಂಗದ ಆಕಾರದಲ್ಲಿನೇ ಇಷ್ಟಿಷ್ಟು ಚಿಕ್ಕ ಲಿಂಗಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಕೊಂಡು ಅಥವಾ ಜಗಲ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಆವಾಗ ಹಿಂದಿನ ಕಾಲದಲ್ಲಿ ಕೂಡ ಅದನ್ನು ಈ ದೇವಸ್ಥಾನಗಳು ಎಲ್ಲ ಊರುಗಳಲ್ಲೂ ಇರೋದಿಲ್ಲ ಅಂಥೇಳಿ ಋಷಿಮುನಿಗಳು ಆ ಒಂದು ಚರಲಿಂಗ ಅಂದರೆ ಜೊತೆಗೆ ತೆಗೆದುಕೊಂಡು ಹೋಗೋ ಸಲುವಾಗಿ ಸ್ಥಾವರ ಲಿಂಗಗಳನ್ನು ಅದೇ ಆಕಾರದಲ್ಲಿ ಚಿಕ್ಕ ಲಿಂಗಗಳನ್ನು ಮಾಡಿಕೊಂಡು ತಮ್ಮ ಜಟದಲ್ಲಿ ಅಥವಾ ಬ್ಯಾಸ್ಕೆಟ್ದಲ್ಲಿ ಹಾಕ್ಕೊಂಡು ಊರಿಂದ ಊರಿಗೆ ಅವರು ಓಡಾಡುವಾಗ ಆ ಲಿಂಗ ತೆಗೆದುಕೊಂಡು ಹೋಗ್ತಾಯಿದ್ರು. ತಟ್ಟೆಯೊಳಗೆ ಇಟ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡಿ ಎಲ್ಲ ಪೂಜೆ ಮಾಡುವಂಥ ಒಂದು ಪದ್ಧತಿ, ಅದನ್ನು ಶೈವರು ಮಾಡ್ತಾಯಿದ್ರು. ಅದಕ್ಕೆ ಚರಲಿಂಗ ಅಥವಾ ಶಿವಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಇವೆಲ್ಲದಕ್ಕೂ ಕೂಡ ಮಿಗಿಲಾಗಿರ್ತಕ್ಕಂತಹ ಒಂದು ಪ್ರಗತಿಪರವಾದಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಎಲ್ಲರಿಗೂ ಯೋಗಕ್ಕೂ ಅನುಕೂಲವಾಗಬೇಕು ಮತ್ತು ಪೂಜೆಗೂ ಅನುಕೂಲ ಆಗಬೇಕು, ಅದು ದೇವನ ಸ್ವರೂಪವನ್ನು ಸಂಕೇತಿಸಬೇಕು. ದೇವರಿಗೆ ಕಾಲಿಲ್ಲ, ಕೈಯಿಲ್ಲ, ಕಣ್ಣಿಲ್ಲ, ಕಿವಿಯಿಲ್ಲ, ಮೂಗಿಲ್ಲ, ಬಾಯಿಲ್ಲ, ನಿರವಯವನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಾವು ಕಣ್ಣು ಕಾಲು ಕಿವಿ ಇರತಕ್ಕಂಥ ಮನುಷ್ಯ ರೂಪದಲ್ಲಿ ಪೂಜೆ ಮಾಡಬಾರ್ದು, ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಪೂಜೆ ಮಾಡಬಾರ್ದು. ಆ ನಿರಾಕಾರನಾದಂಥ ದೇವನನ್ನು ಅವನು ಸೃಷ್ಟಿಸಿರ್ತಕ್ಕಂಥ ಈ ಬ್ರಹ್ಮಾಂಡದ ರೂಪದಲ್ಲೇ ಪೂಜಿಸಬೇಕು ಅಂಥೇಳಿ ಗುರು ಬಸವಣ್ಣನವರು ನಮಗೆ ಇಷ್ಟಲಿಂಗವನ್ನು ಕೊಡ್ತಾರೆ. ಗೋಲಾಕಾರದ ಕಂತೆಯುಳ್ಳಂತಹ ಇಷ್ಟಲಿಂಗ ಇದು ಬ್ರಹ್ಮಾಂಡದ ಆಕಾರದಲ್ಲಿದೆ. ಅಂತಹ ಬ್ರಹ್ಮಾಂಡದ ಆಕಾರದಲ್ಲಿ ಗುರು ಬಸವಣ್ಣನವರು ರೂಪಿಸಿಕೊಟ್ಟಂತಹ ಇಷ್ಟಲಿಂಗ ಇದು ಸ್ಥಾವರಲಿಂಗ, ಸಮಾಧಿಲಿಂಗ ಮತ್ತು ಚರಲಿಂಗಗಳಿಗೆ ಎಲ್ಲವಳಿಗಿಂತ ಇದು ಭಿನ್ನವಾಗಿರ್ತಕ್ಕಂಥದ್ದು. ಆ ಸ್ಥಾವರಲಿಂಗ ಅದು ಶಿವನ ಪ್ರತೀಕವಾಗಿದ್ದರೆ, ಇಲ್ಲಿ ಸಮಾಧಿಲಿಂಗ ಆ ಒಂದು ಲಿಂಗೈಕ್ಯರಾಗಿರ್ತಕ್ಕಂಥವರು ಅವರ ಒಂದು ಪ್ರತೀಕವಾಗಿ ಆ ಲಿಂಗವನ್ನು ಸ್ಥಾಪಿಸಲ್ಪಟ್ಟರೆ, ಚರಲಿಂಗವೂ ಕೂಡ ಶಿವನ ಪ್ರತೀಕವಾಗಿ ಅದನ್ನು ಪೂಜೆ ಮಾಡಲ್ಪಟ್ಟರೆ, ಇಷ್ಟಲಿಂಗ ಇದು ಶಿವನ ಕುರುಹು ಅಲ್ಲ, ಇದು ನಿರಾಕಾರ ನಿರ್ಗುಣನಾದಂತಹ ಪರಶಿವನ ಕುರುಹು, ಪರಮಾತ್ಮನ ಕುರುಹು ಅಂತ ತಿಳ್ಕೊಂಡು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಇಷ್ಟಲಿಂಗವನ್ನು ನಾವು ಯಾವುದೇ ಒಂದು ವ್ಯಕ್ತಿಯ ಕುರುಹಾಗಿ ಅಥವಾ ಒಬ್ಬ ದೇವತೆಯ ಕುರುಹಾಗಿ ಇಷ್ಟಲಿಂಗವನ್ನು ಪೂಜೆ ಮಾಡೋದಿಲ್ಲ. ನಮ್ಮ ಅಂತರಂಗದಲ್ಲೇ ಇರತಕ್ಕಂತಹ ಆತ್ಮನ ಪ್ರತೀಕವಾಗಿ ಮತ್ತು ಬ್ರಹ್ಮಾಂಡಗತವಾದಂತಹ ಒಂದು ಓತಪ್ರೋತವಾಗಿ ತುಂಬಿರತಕ್ಕಂತಹ ಪರಮಾತ್ಮನ ಒಂದು ಚೈತನ್ಯ ಇದೆಯಲ್ಲ, ಅಂತಹ ಒಂದು ಪರಮಾತ್ಮನ ಕುರುಹಾಗಿ ಆತ್ಮ ಮತ್ತು ಪರಮಾತ್ಮವನ್ನು ಒಂದುಗೂಡಿಸಿ ಅದರ ಒಂದು ಸಾಕಾರ ರೂಪವಾಗಿ ಗುರು ಬಸವಣ್ಣನವರು ರೂಪಿಸಿಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಇದು ಯಾವುದೇ ಒಂದು ವ್ಯಕ್ತಿಯ ಕುರುಹಲ್ಲ ಅಥವಾ ದೇವತೆಯ ಕುರುಹಲ್ಲ, ಇದು ನಿರಾಕಾರ ನಿರ್ಗುಣನಾದಂತಹ ದೇವನ ಕುರುಹು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಷ್ಟಲಿಂಗ ಇದು ಧರ್ಮಗುರು ಬಸವಣ್ಣನವರಿಂದ ರೂಪಿಸಲ್ಪಟ್ಟಿತ್ತು, ಅವರು ಇದನ್ನು ಸಂಶೋಧಿಸಿ ಕೊಟ್ಟರು ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಸ್ಥಾವರಲಿಂಗಗಳ ಪೂಜೆ ಮಾಡಬೇಕಾದ್ರೆ ಅಭಿಷೇಕ, ಹಾಲು, ತುಪ್ಪ, ಜೇನುತುಪ್ಪ ಎಲ್ಲ ಪಂಚಾಮೃತ ಮಾಡಿ ಅದರ ಮೇಲೆ ಸುರಿದು ವ್ಯಯವನ್ನು ಮಾಡ್ತಾಯಿದ್ದಾರೆ, ಅಭಿಷೇಕ ಮಾಡ್ತಾಯಿದ್ದಾರೆ. ಆದರೆ ಇಷ್ಟಲಿಂಗಕ್ಕೆ ಅಭಿಷೇಕ, ಹಾಲು, ತುಪ್ಪ, ಮೊಸರು, ಜೇನುತುಪ್ಪ ಇವೆಲ್ಲ ಹಾಕಿ ಸಕ್ಕರೆ ಈ ಒಂದು ಪಂಚಾಮೃತ ಮಾಡಿ ಲಿಂಗಕ್ಕೆ ಎರಿತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಶುದ್ಧವಾದ ನೀರು, ಒಂದು ಲೋಟ ನೀರು, ವಿಭೂತಿ ಇದನ್ನು ತೆಗೆದುಕೊಂಡು ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಆನಂತರ ನಾವು ಅಷ್ಟವಿಧಾರ್ಚನೆ, ಗುರು ಬಸವಣ್ಣನವರು ಈ ಒಂದು ಧರ್ಮ ಹೊಸ ಧರ್ಮ ಸ್ಥಾಪನೆ ಮಾಡಿದಾಗ ಶೈವದಲ್ಲಿ ಏನಿತ್ತು ಅಂದರೆ ಅಷ್ಟವಿಧಾರ್ಚನೆ,
ಷೋಡಶ ಉಪಚಾರಗಳು ಅಂತ ಬರ್ತವೆ. ಷೋಡಶ ಅಂದರೆ 16, 16 ಉಪಚಾರಗಳು. ಯಾವ್ಯಾವ ಅಂದರೆ ಅಲ್ಲಿ 16 ಪ್ರಕಾರದ ಉಪಚಾರಗಳು. ಈಗ ಸ್ಥಾವರಲಿಂಗದ ಮುಂದೆ ಶಿವನ ಮುಂದೆ ಭರತನಾಟ್ಯ ಮಾಡ್ತಕ್ಕಂತಹ, ನೃತ್ಯ ಮಾಡಿ ಶಿವನನ್ನು ಒಲಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ಶೈವದಲ್ಲಿದೆ. ಆದರೆ ಆ 16 ಉಪಚಾರಗಳು, ಷೋಡಶ ಉಪಚಾರಗಳನ್ನು ಗುರು ಬಸವಣ್ಣನವರು ಒಪ್ಪೋದಿಲ್ಲ. ಆದರೆ ಅಷ್ಟವಿಧಾರ್ಚನೆಯನ್ನು ಒಪ್ತಾ ಇದ್ದಾರೆ. ಅಷ್ಟವಿಧಾರ್ಚನೆಯ ಮಾಡುವುದು, ಮಾಡಿದ ಪೂಜೆಯ ನೋಡುವುದು ಅಂತ ಹೇಳ್ತಾರೆ. ಅಂದರೆ ಅಷ್ಟವಿಧಾರ್ಚನೆ ಮಾಡುವುದು ಅಂದರೆ ಇಷ್ಟಲಿಂಗ ಪೂಜೆಯನ್ನು ನಾವು 8 ಪ್ರಕಾರದ ವಸ್ತುಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡ್ತೇವೆ. ನೀರು, ಗಂಧ, ಅಕ್ಷತೆ, ಹೂವು, ಬಿಲ್ಪತ್ರೆ, 8 ಪ್ರಕಾರದ ಪ್ರಸಾದ, ನೈವೇದ್ಯ, ಆರತಿ, ಹೀಗೆ 8 ಪ್ರಕಾರದ ವಸ್ತುಗಳು ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಅಷ್ಟವಿಧಾರ್ಚನೆ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಸರಿಯಾಗಿ ಗಮನಿಸಬೇಕು, ಬಸವ ಧರ್ಮದಲ್ಲಿ ಅಷ್ಟವಿಧಾರ್ಚನೆ ಅನ್ನೋದಿದೆ, ಷೋಡಶ ಉಪಚಾರಗಳಿಲ್ಲ. ಯಾಕಂದ್ರೆ ನಾವು ಇಷ್ಟಲಿಂಗ ಹಿಡ್ಕೊಂಡು ನೃತ್ಯ ಮಾಡಲಿಕ್ಕೆ ಬರೋದಿಲ್ಲ. ನಾವು ಆ ಶಿವನನ್ನು ಒಲಿಸೋಸಾಗೇನು ಭರತನಾಟ್ಯ ಮಾಡಿ ನೃತ್ಯವನ್ನು ಮಾಡಿ ಒಲಿಸಬೇಕು ಅನ್ನುವಂಥದ್ದಿದೆ ಶೈವದಲ್ಲಿ. ಅದು ಗುರು ಬಸವಣ್ಣನವರು ಆ ಷೋಡಶ ಉಪಚಾರಗಳನ್ನು ಒಪ್ಪಲಿಲ್ಲ. ಆದರೆ ಈ ಅಷ್ಟವಿಧಾರ್ಚನೆಯನ್ನು ಒಪ್ತಾ ಇದ್ದಾರೆ. 8 ಪ್ರಕಾರದ ವಸ್ತುಗಳನ್ನು ತೆಗೆದುಕೊಂಡು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಲಿಂಗ ಪೂಜೆ ಅಂದರೆ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಇಷ್ಟಲಿಂಗ ಪೂಜೆಯನ್ನು ಮಾಡುವವರಿಗೆ ಅಂದರೆ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಇಷ್ಟಲಿಂಗ ದೀಕ್ಷೆ ಪಡೆದುಕೊಂಡು ಪೂಜೆ ಮಾಡುವಂಥವರು ಸ್ಥಾವರ ಲಿಂಗ ಪೂಜೆ ಮಾಡುವಂಥ ಅಗತ್ಯವಿಲ್ಲ. ಮತ್ತು ಏನೇನೋ ಆಚರಣೆಗಳು ಮಾಡತಕ್ಕಂತಹ ಷೋಡಶೋಪಚಾರಗಳು, ಅಭಿಷೇಕ, ಮತ್ತೊಂದು ಇವೆಲ್ಲ ಮಾಡ್ತಕ್ಕಂತಹ ಒಂದು ಯಜ್ಞ ಯಾಗಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ವಚನಗಳನ್ನು ಶರಣರು ಅದನ್ನು ನಿಷೇಧಿಸಿದ್ದಾರೆ. ಅದಕ್ಕಾಗಿ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥವರು ಸ್ಥಾವರ ಲಿಂಗಗಳಿಗೆ ಹೋಗಿ ಎರಗುವಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಅನೇಕ ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವರ ಅಂತ ತಿಳ್ಕೊಂಡು ಅಂಬಿಗರ ಚೌಡಯ್ಯನವರು ಭಾಳ ಖಡಾಖಂಡಿತವಾಗಿ ಹೇಳ್ತಾರೆ, ಗಣಾಚಾರಿಗಳು ಅವರು ಶರಣರು. ಹಾಗೆ ನಾವು ಇಷ್ಟಲಿಂಗವನ್ನು ಕಟ್ಟಿಕೊಂಡ ನಂತರ, ಈ ಒಂದು ಬಸವ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ, ನಾವು ಅನ್ಯ ದೇವತೆಗಳನ್ನು, ಅನ್ಯ ದೇವ ಪೂಜೆಯನ್ನು ಮಾಡಬಾರ್ದು ಅಂತನ್ನುವಂತಹ ಒಂದು ನಿಷಿದ್ಧ ಲಿಂಗಾಯತ ಧರ್ಮದಲ್ಲಿ, ಬಸವ ಧರ್ಮದಲ್ಲಿ ಇದೆ. ಇಲ್ಲಿ ನಾವು ಇಷ್ಟಲಿಂಗ ಪೂಜೆಯನ್ನು ಪೂಜೆ ಮಾಡಬೇಕು, ಪೂಜೆಯನ್ನು ನಾವು ಅಷ್ಟವಿಧಾರ್ಚನೆಯ ಮೂಲಕ ಮಾಡಬೇಕು ಅನ್ನುವಂಥ ಒಂದು ತತ್ವವನ್ನು ಗುರು ಬಸವಣ್ಣನವರು ಕೊಡ್ತಾ ಇದ್ದಾರೆ. ಕೆಲವರು ಇಷ್ಟಲಿಂಗ ಕೈಯಲ್ಲಿಡ್ಕೊಂಡು ಸಂಸ್ಕೃತ ಮಂತ್ರಗಳನ್ನು ಹೇಳ್ತಾರೆ. ಇಷ್ಟಲಿಂಗ ಪೂಜೆ ಮಾಡುವಾಗ ಅಥವಾ ಇಷ್ಟಲಿಂಗ ಕೈಯಲ್ಲಿ ಹಿಡ್ಕೊಂಡು ಸಂಸ್ಕೃತ ಮಂತ್ರ ಹೇಳಿ ಪೂಜೆ ಮಾಡೋದು ತಪ್ಪು. ಈ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲಿ ಕೂಡ ನಮ್ಮ ತಂದೆಯವರು ಮತ್ತು ಅಜ್ಜಿಯವರು, ತಾಯಿಯವರೆಲ್ಲ ಪೂಜೆ ಮಾಡ್ತಾಯಿದ್ರು. ತಾಯಿಯವರು ಅವರೆಲ್ಲ ಪೂಜೆ ಮಾಡಬೇಕಾದ್ರೆ ನಮಗೆ ಮೊದಲಿಂದ ಹಾಗೆ ಕಲಿಸಿರೋದು ಗುರುಗಳು. ಏನು ಹೇಳ್ತಾಯಿದ್ರು ಅಂತಂದರೆ, ಗಂಗೆಯಚ್ಚೆ, ಯಮುನೆಯಚ್ಚೆ, ಸಿಂಧು, ನರ್ಮದ, ಕಾವೇರಿ ಅಂತೇಳಿ ಎಷ್ಟು ನದಿಗಳಿದೆ ಎಲ್ಲ ನದಿಗಳ ಹೆಸರು ಹೇಳಿ ಆ ಸಂಸ್ಕೃತದಲ್ಲಿ ಮಂತ್ರ ಹೇಳ್ತಾಯಿದ್ರು. ನಾನು ಗಂಗಾ ನದಿ ನೀರನ್ನು ತಂದಿದ್ದೀನಿ, ನಾನು ಯಮುನಾ ನದಿ ನೀರು ತಂದಿದ್ದೀನಿ, ನರ್ಮದಾ ನದಿ ನೀರು ತಂದಿದ್ದೀನಿ, ನೀನು ಪೂಜೆ ಮಾಡಲಿಕ್ಕೆ ಅಂತ ತಿಳ್ಕೊಂಡು ಹೇಳೋದು. ನಾವು ತಗೊಂಡಿರೋ ನೀರು ಇಲ್ಲೇ ನಲ್ಲಿಯೊಳಗೆ ಕಾರ್ಪೊರೇಷನ್ದವರು ಕೊಡುವಂಥ ಒಂದು ನಲ್ಲಿ ಮನೆಯೊಳಗೆ ನೀರು, ಆ ನೀರನ್ನು ತೆಗೆದುಕೊಂಡು ನಾವು ಗಂಗಾ ನದಿಯಿಂದ ನೀರು ತಂದಿದ್ದೀನಿ, ಯಮುನಾ ನದಿಯಿಂದ ನೀರು ತಂದಿದ್ದೀನಿ, ನರ್ಮದಾ ನದಿಯಿಂದ, ಎಲ್ಲಿ ನರ್ಮದಾ, ಎಲ್ಲಿ ಗಂಗಾ, ಎಲ್ಲಿ ಯಮುನೆ, ಅಲ್ಲಿಂದ ನೀರು ತರಲಿಕ್ಕೆ ಸಾಧ್ಯ ಇದೆಯಾ? ನಾವು ನಮ್ಮ ಮನೆಯೊಳಗಿನ ಒಂದು ನಲ್ಲಿ ನೀರು ತಗೊಂಡು ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ನಲ್ಲಿ ನೀರು ತೊಗೊಂಡು ಬಂದು ನಾವು ಗಂಗಾ ನದಿಯನ್ನು ತಂದಿದ್ದೀನಿ ಅಂದರೆ ದೇವರಿಗೆ ಸುಳ್ಳು ಹೇಳಿದಂಗೆ ಆಗುತ್ತೋ ಇಲ್ಲ? ದೇವರಿಗೂ ಕೂಡ ಸುಳ್ಳು ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಗುರು ಬಸವಣ್ಣವ್ರು ಹೇಳ್ತಾರೆ, ಅಚ್ಚ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ವಚನಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ಬಸವ ಬಸವ ಎಂದು ಏನ್ರಿ, ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿ ದೇವರ ದೇವ ಅಂತ ಹೇಳ್ತಾರೆ. ನಾವು ಆ ಮಜ್ಜನ ಕೆರಿಬೇಕಾದ್ರೆ, ನೀನು ಕೊಟ್ಟಿಹ ಜಲಕ್ಕೆ ಎನ್ನ ಭಕ್ತಿಯ ಬೆರೆಸಿ ಚಿನ್ಮಯನೆ ನಾನೀಗ ಮಜ್ಜನ ಕೆರೆವೇ. ಆ ದೇವರೇ ಕೊಟ್ಟಿರ್ತಕ್ಕಂಥ ನೀರನ್ನು ನಾವು ತೆಗೆದುಕೊಂಡು ನಮ್ಮ ಭಕ್ತಿಯನ್ನು ಅದರಲ್ಲಿ ಬೆರೆಸಿ ಆ ಒಂದು ಪಂಚಕೋನ ಓಂಕಾರವನ್ನು ನೀರಿನಲ್ಲಿ ಬರೆದು ಜಲಶುದ್ಧಿಯನ್ನು ಮಾಡಿಕೊಂಡು ಆ ಒಂದು ಪರಮಾತ್ಮನಿಗೆ ನಾವು ಮಜ್ಜನ ಕೆರಿತಾ ಇದ್ದೇವೆ. ಅಂದರೆ ನಾವು
ಬೇರೆ ಬೇರೆ ನದಿಗಳ ಹೆಸರುಗಳನ್ನು ಹೇಳ್ತಕ್ಕಂಥ ಸಂಸ್ಕೃತ ಶ್ಲೋಕಗಳನ್ನು ಹೇಳಿ ಬಂದರು ಮಾಡ್ತಾ ಇದ್ದರು. ಅದಕ್ಕಾಗಿ ಈ ಬೇರೆ ಮಂತ್ರಗಳನ್ನು ಅಂದರೆ ಬೇರೆ ದೇವತೆಗಳ ಮಂತ್ರವನ್ನು ಹೆಸರು ಹೇಳೋದು ಅಥವಾ ಮಂತ್ರ ಹೇಳೋದು ಅಂದರೆ ಇಷ್ಟಲಿಂಗ ಪೂಜೆ ಮಾಡುವಾಗ ಬೇರೆ ಮಂತ್ರ ಹೇಳೋದಪ್ಪ ಬೇರೆ ದೇವ್ರ ಮಂತ್ರ ಹೇಳೋದು ಹೇಗೆ ಅಂದರೆ ನಾವು ಹೆಂಡತಿ ಪಾದವನ್ನು ಹಿಡ್ಕೊಂಡು ತಾಯಿ ಮಂತ್ರ ಹೇಳಿದಂಗೆ, ತಾಯಿ ಪಾದ ಹಿಡ್ಕೊಂಡು ಹೆಂಡತಿ ಮಂತ್ರ ಹೇಳಿದಂಗೆ. ಸ್ಥಾವರಲಿಂಗ ಪೂಜೆಯನ್ನು ಮಾಡೋರು ಅವರು ಸಂಸ್ಕೃತ ಮಂತ್ರಗಳು ಹೇಳ್ತಾರೆ ಹೇಳ್ಕೊಳ್ಳಿ, ಆದರೆ ನಾವು ಇಷ್ಟಲಿಂಗ ಪೂಜೆ ಮಾಡುವಾಗ ನಾವು ತಾಯಿ ಪಾದವನ್ನು ಹಿಡಿದಿದ್ದೇವೆ ಅಂದರೆ ತಾಯಿ ಮಂತ್ರವನ್ನು ಹೇಳಬೇಕು. ಅಂದರೆ ಕನ್ನಡದಲ್ಲಿ ವಚನಗಳನ್ನು ಹೇಳಿ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ನಾವು ಕನ್ನಡದಲ್ಲಿ ಎಂಥ ಅದ್ಭುತವಾದಂಥ ವಚನಗಳನ್ನು ನಾವು ಯಾವ ರೀತಿಯಾಗಿ ಇಷ್ಟಲಿಂಗ ಪೂಜೆ ಮಾಡಬೇಕು ಅನ್ನೋದನ್ನು ನಮಗೆ ಬಸವಾದಿ ಶರಣರು ಕಲಿಸಿಕೊಟ್ಟಿದ್ದಾರೆ. ಅಂಥ ಒಂದು ವಚನಗಳನ್ನು ಹೇಳ್ತಾ ಕನ್ನಡದಲ್ಲಿ ನಾವು ಪೂಜೆ ಮಾಡಬೇಕು. ದೇವರಿಗೆ 12ನೇ ಶತಮಾನಕ್ಕಿಂತ ಮುಂಚೆ ಕೇವಲ ಸಂಸ್ಕೃತ ಮಾತ್ರ ಬರ್ತಾ ಇತ್ತು. ಅದಕ್ಕಾಗಿ ಸಂಸ್ಕೃತ ಓದುವಂಥ ಅವಕಾಶ ಎಲ್ಲರಿಗೂ ಇರಲಿಲ್ಲ. ಒಂದು ವರ್ಗದವರು ಮಾತ್ರ ಸಂಸ್ಕೃತ ಓದಬೇಕು ಅಂತ 12ನೇ ಶತಮಾನದಲ್ಲಿ ಇತ್ತು. ಈಗ ಯಾರು ಬೇಕಾದರೂ ಕಲಿಬೋದು, ಸಂಸ್ಕೃತ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಆದರೆ ಅಂಥ ಯಾರಿಗೂ ತಿಳಿದೇ ಇರತಕ್ಕಂಥ ಭಾಷೆ ಸಂಸ್ಕೃತದಲ್ಲಿ ಮಂತ್ರ ಹೇಳಿದರೆ ಮಾತ್ರ ದೇವರು ಒಲಿತಾನೆ, ಅವನ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡು ಒಂದು ಕಡೆ ಹೇಳ್ತಾರೆ. ಸಂಸ್ಕೃತ ಯಾರೂ ಕಲಿಬಾರ್ದು, ಒಂದೇ ವರ್ಗದವ್ರು ಮಾತ್ರ ಕಲಿಬೇಕು ಅನ್ನುವಂಥ ಒಂದು ವಿಧಿ ಇನ್ನೊಂದು ಕಡೆ ಕಟ್ಟುನಿಟ್ಟಾಗಿ ಅದನ್ನು 12ನೇ ಶತಮಾನದಲ್ಲಿ ಸಂಸ್ಕೃತ ಯಾರಿಗೂ ಕೂಡ ತಿಳಿತಿರಲಿಲ್ಲ. ಜನಸಾಮಾನ್ಯರಿಗೆ ತಿಳಿಬೇಕಾದರೆ ಅವರ ಆಡು ಭಾಷೆಯಲ್ಲೇ ಹೇಳಬೇಕು. ನಾವು ಏನನ್ನು ಹೇಳ್ತೀವಿ, ನಾವು ಈಗ ಮಂತ್ರ ಹೇಳ್ತೀವಿ ಅಥವಾ ಒಂದು ವಚನ ಹೇಳ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ ಅಂದರೆ ನಾವು ಹೇಳಿದ್ದು ನಮಗೆ ಅರ್ಥ ಆಗಬೇಕು. ಯಾರಿಗೂ ತಿಳಿದೇ ಇರುವಂಥದ್ದು ಭಾಷೆ ನಾವು ಹೇಳಿದ್ದು ನಮಗೇ ಅರ್ಥ ಆಗಲಿಲ್ಲ ಅಂತಂದರೆ ಸುಮ್ಮನೆ ಕಂಠಪಾಠ ಮಾಡಿ ಹೇಳೋದ್ರಿಂದ ನಮಗೆ ಆನಂದ ಆಗೋದಿಲ್ಲ. ಕನ್ನಡದಲ್ಲಿ ಈಗ ನಾವು ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗ್ತದೆ, ನಾವು ಆನಂದ ಆಗ್ತದೆ. ನಾವು ಸುಮ್ಮನೆ ಯಜ್ಞೇನ ಯಜ್ಞ ಮೈಜಂತ ದೇವಸ್ಥಾನಿ ಧರ್ಮಾಣಿ ಪ್ರಥಮ ಅವ್ರು ಬಯಹಟ್ ಮಾಡಿದರೆ ನಾವು ಬಯಹಟ್ ಮಾಡಿದ್ವಿ, ಅವ್ರು ಹೇಳಿದ್ರೆ ನಾವು ಹೇಳಿದ್ವಿ, ಅದು ಹೇಳೋರಿಗೂ ಅರ್ಥ ಆಗೋದಿಲ್ಲ, ಕೇಳೋರಿಗೂ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಗುರು ಬಸವಣ್ಣನವರು ಕನ್ನಡದಲ್ಲಿಯೇ ವಚನಗಳನ್ನು ಬರೆದು ಕನ್ನಡದಲ್ಲಿಯೇ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಕನ್ನಡದಲ್ಲಿಯೇ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ಕಲಿಸಿಕೊಟ್ರು. ಅದಕ್ಕಾಗಿ ಹೇಳ್ತಾರೆ, ಈ ದೇವರಿಗೆ ಕನ್ನಡ ಭಾಷೆಯನ್ನು ಕಲಿಸಿಕೊಟ್ಟಂತಹ ಪ್ರವಾದಿ ಯಾರು ಅಂದರೆ ಗುರು ಬಸವಣ್ಣನವರು. ಕನ್ನಡದ ಒಂದು ಕುಲಪುರುಷರಾಗಿರ್ತಕ್ಕಂತಹ ಗುರು ಬಸವಣ್ಣನವರು ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮನಿಗೆ ದೇವನಿಗೂ ಕೂಡ ಕನ್ನಡವನ್ನು ಕಲಿಸಿದರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಮಾತೃಭಾಷೆಯಲ್ಲಿ ನಾವು ವಚನಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ಈಗ ಕೆಲವರು ಮಹಾರಾಷ್ಟ್ರದವರು, ತೆಲಂಗಾಣದವರು ಅವರೆಲ್ಲ ಕೇಳ್ಬೋದು, ತಮಿಳುನಾಡದವ್ರು ಕೇಳ್ಬೋದು, ನಾವು ಇಲ್ಲಿ ಲಿಂಗಾಯತ ಧರ್ಮದ ಅನುಯಾಯಿಗಳಿದ್ದೀವಿ, ನಮಗೆ ಕನ್ನಡ ಬರೋದಿಲ್ಲ, ನಾವು ಹೇಗೆ ಮಾಡಬೇಕು, ನಮ್ಮ ಮಾತೃಭಾಷೆ ಮರಾಠಿ ಇದೆ, ನಮ್ಮ ಭಾಷೆ ತಮಿಳು ಇದೆ, ನಮ್ಮ ಮಾತೃಭಾಷೆ ತೆಲುಗು ಇದೆ ಅಂತ. ಅದು ವಚನಗಳನ್ನು ಈಗ ಮರಾಠಿಯಲ್ಲಿ, ಹಿಂದಿಯಲ್ಲಿ ಮತ್ತು ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ತೆಲುಗು ಭಾಷೆಯಲ್ಲೂ ಕೂಡ ವಚನಗಳು ಇವತ್ತು ಲಭ್ಯ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತು ಬಸವ ಸಮಿತಿಯ ಸಹಯೋಗದಲ್ಲಿ ಈಗ 27 ಭಾಷೆಗೆ ವಚನ ಸಾಹಿತ್ಯ ಅನುವಾದ ಆಗಿದೆ. ಎಲ್ಲ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವತ್ತಿನ ದಿವಸ ವಚನ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಆಗಿರ್ತಕ್ಕಂಥದ್ದು ನಮ್ಮ ವಿಶ್ವ ಕಲ್ಯಾಣ ಮಿಷನ್ ಬಸವಧರ್ಮ ಪೀಠದಲ್ಲಿ ಮತ್ತು ಎಲ್ಲ ಮಠಗಳಲ್ಲಿ ಇವತ್ತಿನ ದಿವಸ ನಿಮಗೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಆಗಿರ್ತಕ್ಕಂಥ ಪುಸ್ತಕಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ನಿಮಗೆ ಯಾವ ಭಾಷೆಗೆ ಬೇಕೋ ಆ ಭಾಷೆಯ ಪುಸ್ತಕಗಳನ್ನು ತೆಗೆದುಕೊಂಡು ವಚನಗಳನ್ನು ಹೇಳ್ತಾ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಮರಾಠಿಯಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ನೀವು ಹೇಳ್ಕೊಂಡು ಮಾಡ್ಬೋದು, ಆದರೆ ಧರ್ಮ ಭಾಷೆ ಕನ್ನಡ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ಧರ್ಮ ಈ ವಚನ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಇರೋದರಿಂದ ನಾವು ಕನ್ನಡದಲ್ಲಿ ವಚನವನ್ನು ಹೇಳಿದಾಗ, ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದಾಗ ಎಷ್ಟು ಆನಂದವಾಗುತ್ತೋ ಅಷ್ಟು ನಾವು ಅನುವಾದ ಮಾಡಿರ್ತಕ್ಕಂಥದ್ದು ಹೇಳಿದಾಗ ಆಗೋದಿಲ್ಲ. ಮೂಲ ಭಾಷೆ ಕನ್ನಡ ಆಗಿರೋದ್ರಿಂದ ಎಲ್ಲರೂ ಕೂಡ ಬಸವ ಭಕ್ತರು ಕನ್ನಡ ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. ಕನ್ನಡದಲ್ಲಿ ಅಂಥ ಒಂದು ಮಾಧುರ್ಯ ಇದೆ, ಆ ಒಂದು ವಚನಗಳ ಅರ್ಥವನ್ನು ನಾವು ಯಥಾವತ್ತಾಗಿ ಮಾಡಿಕೊಳ್ಬೇಕು ಅಂದರೆ ಕನ್ನಡ ಕಲಿತಕ್ಕಂಥದ್ದು ಬಹಳ ಅಗತ್ಯ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಆ ಒಂದು ಗುರು ಬಸವಣ್ಣನವರು ಕೊಟ್ಟಂತಹ ಇಷ್ಟಲಿಂಗವನ್ನು ನಾವು ಅಷ್ಟವಿಧಾರ್ಚನೆಯನ್ನು ಮೂಲಕ ಪೂಜಿಸಬೇಕು. ಅಷ್ಟವಿಧಾರ್ಚನೆ ಅಂದರೆ 8 ಪ್ರಕಾರದ
ವಸ್ತುಗಳನ್ನು ಪರಿಕರಗಳನ್ನು ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ. ಎಂಟು ಪ್ರಕಾರದಂದರೆ ಎಂಟು ವಸ್ತುಗಳು ಯಾವ್ಯಾವು ಅಂತಂದರೆ, ಈಗ ನೀರು ತಗೊಳ್ತೀವಿ ನಾವು, ವಿಭೂತಿ, ಗಂಧ, ಅಕ್ಷತೆ ಮತ್ತು ಧೂಪ, ದೀಪ, ನೈವೇದ್ಯ, ಆರತಿ, ಈ ಒಂದು ಪರಿಕರಗಳನ್ನು ತೆಗೆದುಕೊಂಡು ಪೂಜೆ ಮಾಡಬೇಕು. ಕೆಲವರು ಹೌದು ಯಾವುದು ಕೂಡ ಅಗತ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಅಲ್ಲಿ ಗುರು ಬಸವಣ್ಣವ್ರು ಕೊಟ್ಟಿರತಕ್ಕಂತಹ ಒಂದು ಪೂಜಾ ವಿಧಾನದಲ್ಲಿ ಅಷ್ಟವಿಧಾರ್ಚನೆ ಅಗತ್ಯ ಇದೆ. ನಾವು ಆ ಒಂದು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸೋ ಸಲುವಾಗಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಈಗ ನಾವು ನೀರು ಎರಿತೀವಿ, ಮಧ್ಯಾಹ್ನಕ್ಕೆ ಎರಿತೀವಿ ಅಂದರೆ ದೇವರಿಗೆ ಏನು ಇದಕ್ಕೆ ಸ್ನಾನ ನಾವೇ ಮಾಡಿಸ್ತಾ ಇದ್ದೀವಿ, ಅವನು ನೀರಿಲ್ಲ ಅಂತಲ್ಲ. ಸಪ್ತಸಾಗರಗಳನ್ನು ನಿರ್ಮಾಣಿ ಮಾಡಿಕೊಟ್ಟಿರ್ತಕ್ಕಂಥ, ನಿರ್ಮಿಸಿರ್ತಕ್ಕಂತಹ ಪರಮಾತ್ಮನಿಗೆ ದೇವರೇ ನೀನೇ ಕೊಟ್ಟಿರ್ತಕ್ಕಂಥ ಈ ನೀರು, ಇದರಲ್ಲಿ ನಾನು ಭಕ್ತಿಯನ್ನು ಬೆರೆಸಿ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕಾಗಿ ನಾನು ನಿನಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಮಜ್ಜನಕ್ಕೆ ಎರಿತಾ ಇದ್ದೀನಿ ಅಂತ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಕೇವಲ ನಾವು ನೋಡೋದಷ್ಟೇ, ಲಿಂಗ ಇಟ್ಕೊಂಡು ತ್ರಾಟಕ ಯೋಗ ಮಾಡೋದಷ್ಟೇ ಅಲ್ಲ, ಮೊದಲು ನಾವು ನಮ್ಮ ಭಕ್ತಿಯನ್ನು ಅಭಿವ್ಯಕ್ತಿಗೊಳಿಸೋ ಸಲುವಾಗಿ ಒಂದು ಸಾಧನ ಬೇಕು. ಅದಕ್ಕಾಗಿ ಗುರು ಬಸವಣ್ಣವರು ಕುರುಹು ಕೊಟ್ಟರು. ಪ್ರತಿಯೊಬ್ಬರು ಕೂಡ ಈ ಪೂಜೆಯನ್ನು ಮಾಡಿ ಕೃತಜ್ಞತೆ ಯಾಕ್ರಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಅಂದರೆ, ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ ಹೇಳ್ರಿ. ಕೆಲವರಂತೂ ದೇವರ ಮೇಲೆ ಯಾವಾಗಲೂ ಕೂಡ ಶಾಪ ಹಾಕ್ತಾ ಇರ್ತಾರೆ, ಗುಣಗಾಡ್ತಾ ಇರ್ತಾರೆ. ಏನಂದರೆ ದೇವರು ನಮಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ದೇವರು ಕಣ್ಣು ಮುಚ್ಕೊಂಡು ಕುಂತಾನೆ ಹಾಗೆ ಹೇಗೆ ಅಂತ ಮಾತಾಡ್ತಾರೆ. ಆದರೆ ದೇವರು ಎಲ್ಲವನ್ನೂ ಕೊಟ್ಟಿದ್ದ ನಮಗೆ. ಜೇಡರ ದಾಸಿಮಯ ಶರಣರು ಹೇಳ್ತಾರೆ, ದೇವರು ಏನೇ ನಮಗೆ ಕೊಟ್ಟಿದ್ದಾನಂದರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆನಯ್ಯ ರಾಮನಾಥ. ಆ ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಮತ್ತೊಬ್ಬರನ್ನು ಹೊಗಳುವಂಥದ್ದಂದರೆ ಶರಣಿಲ್ಲಿ ಖಂಡಿಸ್ತಾ ಇದ್ದಾರೆ, ಶರಣರು ಖಂಡಿಸ್ತಾ ಇದ್ದಾರೆ. ಜೇಡದಾಸಿಮ್ಮನ ಹೇಳ್ತಾರೆ, ಇಳೆ ನಿಮ್ಮ ದಾನ, ಭೂಮಿ ಯಾರು ಕೊಟ್ಟವರು, ಆ ಸೃಷ್ಟಿಕರ್ತನಾದಂತಹ ದೇವರು ಪರಮಾತ್ಮನಿಗೆ ಕೊಟ್ಟಿದ್ದು. ಈ ಬೆಳೆ ಕೊಟ್ಟಂಥವ್ರು ಯಾರು, ಬೆಳೆ ಮನುಷ್ಯ ಭಾಳಷ್ಟು ಜನ ಕೆಲವರು ಇರ್ತಾರೆ, ಹೆಂಗಂದರೆ ಈ ಹೊಲದಲ್ಲಿ ಏನಾದರೂ ಚೆನ್ನಾಗಿ ಬೆಳೀತು ಬೆಳೆ ಅಂದರೆ, ನಾನು ಬೆಳೆದಿದ್ದೀನಿ, ನಾನು ಬೆಳೆದೀನಿ, ನಾನೇ ಇಷ್ಟೆಲ್ಲ ಒಂದೇ ಎಕರೆ ಒಳಗೆ ಇಷ್ಟು ಟನ್ ಬೆಳೆದಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಏನಾದರೂ ಪ್ರಕೃತಿ ವಿಕೋಪದಿಂದಾಗಿ ಅಥವಾ ಬೆಳೀಲಿಲ್ಲ ಅಂತಂದರೆ, ನೋಡ್ರಿ ದೇವ್ರು ಹಿಂಗೆ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಹೇಳ್ತಾರೆ, ದೇವ್ರ ಆಟ ಇದೆಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಮನುಷ್ಯ ಯಾವಾಗಲೂ ಕೂಡ ತಾನು ಏನಾದರೂ ಒಳ್ಳೆಯದಾಗಿಬಿಟ್ರೆ ನಾನೇ ಮಾಡಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಏನಾದರೂ ಕೇಡಾಯಿತು ಅಥವಾ ಕೆಟ್ಟದ್ದಾಯಿತು ಅಂದರೆ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರೆ ಅಥವಾ ದೇವ್ರ ಮೇಲೆ ಹಾಕ್ಬಿಡ್ತಾರೆ. ನಾಲ್ಕು ಜನ ಗಂಡು ಮಕ್ಕಳೇ ಹುಟ್ಟುಬಿಟ್ರೆ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ, ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಬರೀ ಒಂದಾದ್ಮೇಲೊಂದು ಬರೀ ಹೆಣ್ಣು ಮಕ್ಕಳೇ ಹುಟ್ಟುಬಿಟ್ರೆ, ನಾಲ್ಕು ಜನ ಹೆಣ್ಮಕ್ಳು ಹುಟ್ಟುಬಿಟ್ರೆ ಎಲ್ಲ ದೇವ್ರ ಆಟ ರೀ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ನಾವು ಏನೇ ಆದರೂ ಕೂಡ ವಾಮ ಕ್ಷೇಮ ಹಾನಿ ವೃದ್ಧಿ ಮಾನ ಅಪಮಾನ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ನಾವು ಶರಣಾಗತಿಯಾಗಿ ಅವ್ರ ಪಾದಕ್ಕೆ ಅರ್ಪಿಸ್ಬೇಕು. ನಾವು ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಬೆಳೆ ಕೊಟ್ಟವನು ಪರಮಾತ್ಮ, ಇಳೆ ಭೂಮಿ ಕೊಟ್ಟವನು ಪರಮಾತ್ಮ, ಇಳೆ ಭೂಮಿ ದೇವ್ರು ಕೊಟ್ಟನಂತ ತಿಳ್ಕೊಂಡು ನಾವು ಹೇಳ್ತಾ ಇದ್ದಾಗ, ಒಂದು ಕಡೆ ಪ್ರವಚನ ಮಾಡುವಾಗ ಒಬ್ಬ ಯುವಕ ಎದ್ದು ನಿಂತ್ಕೊಂಡು ಕೇಳಿದ, ಅವನು ಬಿ ಎ ಓದ್ತಕ್ಕಂಥ ಒಬ್ಬ ಡಿಗ್ರಿ ಸ್ಟೂಡೆಂಟ್, ಏ ಇಲ್ಲರಿ ನಮ್ಮ ಅಪ್ಪ ಲಿಂಗೈಕ್ಯ ಆದಮೇಲೆ ನನ್ನ ಹೆಸರಲ್ಲಿ ಮಾಡ್ಕೊಂಡಿದ್ದ ಜಮೀನು, ಭೂಮಿ ನನ್ನ ಹೆಸರಲ್ಲಿದೆ ಅಂತ ತಿಳ್ಕೊಂಡು ಹೇಳ್ತಾರೆ, ನಮ್ಮ ಅಪ್ಪ ಕೊಟ್ಟ ನನಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಆ ಭೂಮಿ ನಿಮ್ಮ ಅಪ್ಪನಿಂದ ನಿಮಗೆ ಬಂತು, ಆದರೆ ಅವನಿಗೆ ಕೊಟ್ಟಿದ್ದಾರು ಅವರಪ್ಪ, ಅವ್ರಿಗೆ ಕೊಟ್ಟಿದ್ದಾರು ಅವರಪ್ಪ, ಅವರಪ್ಪನಿಂದ ಅವ್ರಿಗೆ ಬಂತು, ಅವರಪ್ಪನಿಂದ ಅವ್ರಿಗೆ ಬಂತು, ಅವರಿಂದ ನಿಮಗೆ ಬಂತು. ಆದರೆ ಈ ಒಂದು ಇಡೀ ಜಗತ್ತನ್ನು, ಈ ಭೂಮಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಪರಮಾತ್ಮ. ಎಲ್ಲರಿಗೆ ಅಪ್ಪನಾಗಿರ್ತಕ್ಕಂತಹ ಜಗದಪ್ಪ ಯಾರು? ಆ ಪರಮಾತ್ಮ. ಆ ಪರಮಾತ್ಮನೇ ಈ ಭೂಮಿಯನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮನ ಅನುಗ್ರಹದಿಂದಲೇ ಇಲ್ಲಿ ಮಳೆ ಬೆಳೆಯಲ್ಲೇ ಆಗ್ತಾ ಇದೆ. ನಾವು ಅಂತಹ ದೇವರಲ್ಲಿ ನಂಬಿಕೆ ಇಡಲಿಲ್ಲ ಅಂತಂದರೆ ನಾವು ಕೃತಜ್ಞರಾಗ್ತಾ ಇದ್ದೇವೆ. ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಇವತ್ತು ನಾವು ಪ್ರತಿಯೊಂದು ಜೀವಿಗಳು ಬದುಕಬೇಕಾದ್ರೆ, ಇವತ್ತು ನಾವು ಇವತ್ತು ಬದುಕಿರಬೇಕಾದ್ರೆ ಈ ಒಂದು ಗಾಳಿ ಭಾಳ ಅತ್ಯವಶ್ಯಕ. ಒಂದು ವೇಳೆ ಬೇರೆ ಬೇರೆ ಇಲಾಖೆಯವರೆಲ್ಲ ಯಾವ ರೀತಿ ಸ್ಟ್ರೈಕ್ ಮಾಡ್ತಾರೆ, ಮುಷ್ಕರ ಮಾಡ್ತಾರೆ, ಆ ರೀತಿಯಲ್ಲಿ ಗಾಳಿನೂ ಒಂದು ನಿಮಿಷ ಏನಾದರೂ ಮುಷ್ಕರ ಹೂಡಿಬಿಟ್ರೆ
ನಾನು ಇವತ್ತು ಕೆಲಸ ಮಾಡಲ್ಲ, ನಾನು ಸುಳಿಯೋದಿಲ್ಲ ಅಂಥೇಳಿ ಗಾಳಿ ಸ್ತಬ್ಧ ಆಗಿ ನಿಂತುಬಿಟ್ರೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡ್ರೆ ಅಲ್ಲಲ್ಲೇ ನಾವು ಹೋಗ್ಬಿಡ್ತೀವಿ. ಯಾರಿಗ್ಯಾರೂ ಅಳಬೇಕಾಗಿಲ್ಲ, ಯಾರಿಗ್ಯಾರೂ ಸಮಾಧಿ ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ಗಾಳಿ ಒಂದು ನಿಮಿಷ ಸ್ಟ್ರೈಕ್ ಮಾಡಿದರೆ ಇಂತಹ ಗಾಳಿಯನ್ನು ನಮಗೆ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಟ್ಯಾಕ್ಸ್ ಇಲ್ಲದೇನೆ ನಮಗೆ ಕೊಟ್ಟಂಥವ್ರು ಯಾರು ಅಂದರೆ ಸೃಷ್ಟಿಕರ್ತನಾದಂತಹ ದೇವರು. ಆ ದೇವರಲ್ಲಿ ನಮಗೆ ನಂಬಿಕೆ ಇಡಬೇಕು. ಅಂತಹ ಗಾಳಿಯನ್ನು ಕೊಟ್ಟಿರ್ತಕ್ಕಂಥ ದೇವರು, ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ. ಸುತ್ತಿ ಹರಿಯುವ ಸಾಗರ ಅಂದರೆ ಸಪ್ತ ಸಾಗರಗಳನ್ನು ನಿರ್ಮಿಸಿದವರು ಯಾರು? ಸಪ್ತ ಸಾಗರಗಳನ್ನು ನಿರ್ಮಿಸಿದಂಥವನು ಪರಮಾತ್ಮ. ಹಾಂ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ. ಬಿತ್ತು ಅಂದರೆ ಬೀಜ, ಎತ್ತು ಬಿತ್ತು ಬೀಜ ಎಲ್ಲವನ್ನೂ ಕೂಡ ಅಂದರೆ ಸುತ್ತಿ ಹರಿಯುವ ಸಾಗರ ನೀರು ನಮಗೆ ಗಾಳಿ ಎಲ್ಲವನ್ನೂ ಫ್ರೀ ಆಫ್ ಕಾಸ್ಟ್ ಅಂದರೆ ಉಚಿತವಾಗಿ ದಾನವಾಗಿ ಕೊಟ್ಟಿರ್ತಕ್ಕಂಥವನು ದೇವರು. ಅದಕ್ಕಾಗಿ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆನಯ್ಯ ರಾಮನಾಥ. ಅಂದರೆ ಅಂತಹ ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ದಾನವನ್ನು ಉಂಡು ನಾವು ಮತ್ತೆ ಯಾವ್ಯಾವುದೋ ದೇವರುಗಳನ್ನು ಕಲ್ಪಿಸಿಕೊಂಡು, ದೇವರಿರೋದೊಬ್ಬನೇ ಆದರೆ ದೈವಗಳು ದೇವತೆಗಳು ಭಾಳಷ್ಟು ಇರೋದು. ಆದರೆ ನಾವು ವಿದ್ಯೆ ಕೊಡೋಕ್ಕೊಂದು ದೇವರು, ಬುದ್ಧಿ ಕೊಡೋದಕ್ಕೊಂದು ದೇವರು, ಹಣ ಕೊಡೋದಕ್ಕೊಂದು ದೇವರು, ಇದಕ್ಕೆಲ್ಲ ನಾವೇ ಕಲ್ಪಿಸ್ಕೊಂಡಿರೋದು. ಆದರೆ ದೇವರು ಮಾತ್ರ ಒಬ್ಬನೇ. ಆ ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಉಪಯೋಗ ಮಾಡ್ಕೋತಾ ಇದ್ದೀವಿ ಅಂತಂದಾಗ ನಾವು ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಅವನನ್ನು ಬಿಟ್ಟು ನಾವು ಬೇರೆ ಯಾರ್ಯಾರಿಗೋ ಕೃತಜ್ಞತೆ ಸಲ್ಲಿಸೋದಲ್ಲ, ಬೇರೆ ಯಾರನ್ನು ನಾವು ಹಾಡಿ ಹೋಗೋದಲ್ಲ. ಅದಕ್ಕಾಗಿಯೇ ಗುರು ಬಸವಣ್ಣವ್ರು ಹೇಳ್ತಾರಲ್ಲ, ಹಾಡಿದೊಡೆಯನ್ನೊಡೆಯನ್ನು ಹಾಡುವೆ, ಬೇಡಿದೊಡೆ ಎನ್ನೊಡೆಯನ್ನು ಬೇಡುವೆ, ಹಾಡಿದೊಡೆಯನ್ನೊಡೆಯನ್ನು ಹಾಡುವೆ, ಬೇಡಿದೊಡೆಯನ್ನೊಡೆಯನ್ನು ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸಿವೆ. ಒಡೆಯಾರು? ಜಗತ್ತಿನ ಒಡೆಯ ಯಾರು? ಈ ಜಗತ್ತನ್ನು ನಿರ್ಮಾಣ ಮಾಡಿರತಕ್ಕಂತಹ ಸೃಷ್ಟಿಕರ್ತ ದೇವನು ಈ ಜಗತ್ತಿನ ಒಡೆಯನಾಗಿದ್ದಾನೆ. ಅವನೇ ಮಹಾದಾನಿ. ಅವನೇ ಕೊಟ್ಟಿರುವಂಥದ್ದು ಉಪಯೋಗಿಸ್ಕೊಂಡು ಅದರಲ್ಲಿ 1% ನಾವು ಏನೋ ಕೊಟ್ಟು ನಾನು ದಾನ ಮಾಡಿದೆ, ನನ್ನ ಹೆಸರು ಹೇಳ್ರಿ, ನನ್ನ ಲಿಸ್ಟ್ ಬರೆಸ್ರಿ, ನನ್ನ ಆ ಲಿಸ್ಟ್ದೊಳಗೆ ನನ್ನ ಹೆಸರು ಬರಬೇಕು, ಅದು ಆ ರೂಮಿನ ಮೇಲೆ ನನ್ನ ಹೆಸರು ಬರಬೇಕು ಅಂಥೇಳಿ ನಾವು ಹೇಳ್ತೀವಲ್ಲ, ಇದೆಲ್ಲ ಕೊಟ್ಟಿರುವಂಥದ್ದು ಯಾರು? ಹಾಕಬಾರ್ದು ಅಂತಲ್ಲ, ಅದನ್ನು ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ ಅಂತ ತಿಳ್ಕೊಂಡು ಹೆಸರುಗಳನ್ನು ಹಾಕಲೇಬೇಕು. ಹಾಕ್ತಕ್ಕಂಥದ್ದು ಸೂಕ್ತ. ಆದರೆ ನಾನು ಮಾಡಿದೆ ಅನ್ನುವಂತಹ ಒಂದು ಅಹಂಕಾರ ನಮ್ಮಲ್ಲಿ ಬರಬಾರ್ದು. ನಮಗೆ ಇದೆಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂದರೆ ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮ. ದೇವರು ನಮಗೆ ಕೊಟ್ಟಿದ್ದು, ನಾವೆಲ್ಲಿಂದ ತಂದಿದ್ದೀವಿ? ಬರುವಾಗ ನಾವೇನು ತಂದಿಲ್ಲ, ಹೋಗುವಾಗ ನಾವೇನು ಒಯ್ಯೋದಿಲ್ಲ, ಎಲ್ಲವೂ ಕೂಡ ದೇವರೇ ನಮಗೆ ಕೊಟ್ಟಿದ್ದಾನೆ ಅಂತಂದಾಗ ಎಲ್ಲವನ್ನೂ ಪಡೆದುಕೊಂಡಿರ್ತಕ್ಕಂಥ ನಾವು ಆ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಒಬ್ಬರು ಏನಾದರೂ ಒಂದು ಬರೀಲಿಕ್ಕೆ ಪೆನ್ ಕೊಟ್ಟರೆ ಕೃತಜ್ಞತೆಗಳು, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಏನಾದರೂ ಒಂದು ಪೆನ್ಸಿಲ್ ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಒಂದು ಡ್ರೆಸ್ ಯಾರಾದರೂ ಕೊಡ್ಸಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಹುಡುಗರು ನೀವು ಒಂದು ಚಾಕ್ಲೇಟ್ ಕೊಟ್ಟರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಇಳೆ ಬೆಳೆ ಬಿತ್ತು ಎತ್ತು ಈ ಸುತ್ತಿ ಹರಿಯುವ ಸಾಗರ ಗಾಳಿ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ. ಅದಕ್ಕಾಗಿ ಪೂಜೆ ಅಂದರೆ ಏನು, ಈ ಪೂಜೆ ಯಾಕೆ ಮಾಡಬೇಕು ಅಂತಂದರೆ ಇದು ಇಟ್ ಈಸ್ ಎ ಕೈಂಡ್ ಆಫ್ ಥ್ಯಾಂಕ್ಸ್ ಗಿವಿಂಗ್. ಕೃತಜ್ಞತಾ ಸಮರ್ಪಣೆಯೇ ಪೂಜೆಯ ಉದ್ದೇಶ. ಕೃತಜ್ಞತಾ ಸಮರ್ಪಣೆ ಪೂಜೆಯ ಉದ್ದೇಶ. ಅದಕ್ಕಾಗಿ ನಾವು ಮಜ್ಜನಕ್ಕೆ ಯಾಕೆ ಎರಿಬೇಕು, 3 ಬೆರಳು ವಿಭೂತಿಯನ್ನು ಯಾಕೆ ಇಡಬೇಕು, ಮತ್ತು ನಾವು ಗಂಧವನ್ನು ಯಾಕೆ ಇಡಬೇಕು, ಅಕ್ಷತೆಯನ್ನು ಯಾಕೆ ಇಡಬೇಕು, ಮತ್ತು ನಾವು ಹೂವು ಬಿಲ್ಲುಪತ್ರೆಗಳನ್ನು ಯಾಕೆ ಏರಿಸಬೇಕು, ಮತ್ತು ನಾವು ಊದಿನ ಕಡ್ಡಿಯನ್ನು ಧೂಪವನ್ನು ನಾವು ಯಾಕೆ ಹಾಕಬೇಕು, ಆರತಿಯನ್ನು ಯಾಕೆ ಬೆಳಗಬೇಕು ಅಂತ ಈ ಒಂದು ವಿಷಯಗಳನ್ನು ನಾವು ನೋಡೋಣ. ಅಷ್ಟವಿದಾರ್ಚನೆಯಲ್ಲಿ ಬರುತ್ತೆ ಇದು. ಈ ವಿಷಯಗಳು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಗುರು ಬಸವಣ್ಣವ್ರು ಕೊಟ್ಟಿರತಕ್ಕಂಥದ್ದು ಇದು ಪೂಜೆಗೆ ಅನುಕೂಲವಾಗಲಿ, ದೇವರ ಪೂಜೆಗೆ ಅನುಕೂಲವಾಗಲಿ ಅಂಥೇಳಿ ಆ ನಿರಾಕಾರ ದೇವನ ಕುರುಹಾಗಿ ಇಷ್ಟಲಿಂಗವನ್ನು ನಮಗೆ ಕೊಡ್ತಾರೆ. ಯೋಗಕ್ಕೂ ಕೂಡ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಯೋಗದ ಕುರುಹಾಗಿ ಈ ಇಷ್ಟಲಿಂಗವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಷ್ಟವಿಧಾರ್ಚನೆ ಮತ್ತು ಲಿಂಗಾಂಗ ಯೋಗ ಇದನ್ನು ಬಹಳ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವಿಧಾನ. ಅದಕ್ಕಾಗಿ ನಾವು ಆ ದೇವರು ನಮಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಇಡೀ ಒಂದು ಜಗತ್ತನ್ನು ಸೃಷ್ಟಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ, ಮತ್ತು ಇಂಥ ಒಂದು ಶ್ರೇಷ್ಠವಾದಂತಹ ಮನುಷ್ಯ ಜನ್ಮಕ್ಕೆ ನಮ್ಮನ್ನು ಹುಟ್ಟಿಸಿದ್ದಾನೆ.
84 ಲಕ್ಷ ಜೀವರಾಶಿಯೊಳಗೆ 84 ಲಕ್ಷ ಪ್ರಕಾರದ ಜೀವರಾಶಿಯೊಳಗೆ ಮನುಷ್ಯನೇ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಪ್ರಾಣಿ. ಮನುಷ್ಯ ಜನ್ಮ ಶ್ರೇಷ್ಠ ಅಂತೀವಿ. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಿಕೊಳ್ಳಲಿ ಬೇಡಿ, ಹುಚ್ಚಪ್ಪಗಳಿರ ಅಂಥೇಳಿ ತತ್ವಜ್ಞಾನಿಗಳು ಹೇಳ್ತಾರೆ. ಮ್ಯಾನ್ ಈಸ್ ದ ಕ್ರೌನ್ ಆಫ್ ಕ್ರಿಯೇಷನ್, ಅಂದರೆ ಮಾನವ ಈ ಸೃಷ್ಟಿಯ ಒಂದು ಮುಕುಟದೋಪಾದಿಯಲ್ಲಿ ಇದ್ದಾನೆ. ಮಾನವನನ್ನು ಒಂದು ಶ್ರೇಷ್ಠ ಪ್ರಾಣಿಯಾಗಿ ಅಂದರೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ದೇವರು ನಮಗೆ. ಆ ದೇವರು ಕೊಟ್ಟಿರತಕ್ಕಂತಹ ಈ ಒಂದು ಮಾನವ ಜನ್ಮ ಏನಿದೆ, ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕಂದರೆ ಆ ಸೃಷ್ಟಿಕರ್ತನಾಗಿರ್ತಕ್ಕಂತಹ, ನಮಗೆ ಏನೇನನ್ನು ಕೊಟ್ಟಿರತಕ್ಕಂತಹ ಮಹಾದಾನಿ ಒಡೆಯನಾಗಿರ್ತಕ್ಕಂತಹ ದೇವನಿಗೆ, ಪರಮಾತ್ಮನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅದನ್ನು ನಾವು ಲಿಂಗಾಚಾರ ಅಂದರೆ ಅಂತಹ ನಿರಾಕಾರ ನಿರ್ಗುಣನಾದಂತಹ ದೇವರನ್ನು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಿ ಧ್ಯಾನಿಸಿ ಕೃತಜ್ಞತೆ ಸಲ್ಲಿಸುವುದೇ ಲಿಂಗಾಚಾರ. ಇದರ ಒಂದು ಮುಂದಿನ ವಿಷಯವನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.